ಡಿಸೆಂಬರ್ ತಿಂಗಳ 8ನೆಯ ದಿನ. ಈ ದಿನ ಅಮಲೋದ್ಭವ ಮಾತೆಯ ಮಹೋತ್ಸವವನ್ನು ಧರ್ಮಸಭೆ ಆಚರಿಸುತ್ತದೆ. ಆದಿಕಾಂಡದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರನಾದ ದೇವರು ಎಲ್ಲಿರುತ್ತೀಯ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿರುವೆ ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ, ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ ಎಂದನು. ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಸರ್ಪಕ್ಕೆ, ಈ ಪರಿಯ ಕೃತ್ಯವನ್ನು ನೀನು ಎಸಗಿದುದರಿಂದ ಶಾಪಗ್ರಸ್ತನಾದ ಎಲ್ಲ ಪಶು ಪ್ರಾಣಿಗಳಿಗಿಂತ ಹರಿದಾಡುವೆ ಹೊಟ್ಟೆಯ ಮೇಲೆ ಇಂದಿನಿಂದ, ತಿನ್ನುವೆ ಮಣ್ಣನ್ನೇ ಜೀವಮಾನ ಪರ್ಯಂತ, ಹಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ, ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನಾ ಸಂತಾನದ ಹಿಮ್ಮಡಿಯನ್ನು. ಆದಾಮನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಏಕೆಂದರೆ ಮಾನವ ಕುಲಕ್ಕೆ ಮೂಲ ಮಾತೆ ಆಕೆ. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇಂದು ಧರ್ಮಸಭೆ ಅಮಲೋದ್ಭವ ಮಾತೆಯ ಹಬ್ಬವನ್ನು ಆಚರಿಸುತ್ತದೆ. ಜನ್ಮ ಪಾಪವಿಲ್ಲದೆ ಮಾತೆ ಮರಿಯಳು ಈ ದರೆಯಲ್ಲಿ ಜನಿಸಿದಳು ಎಂಬ ರಹಸ್ಯವನ್ನು ಇಂದು ನಾವು ಆಚರಿಸುತ್ತೇವೆ. 1854 ಡಿಸೆಂಬರ್ 8ರಂದು ಜಗದ್ಗುರು 9ನೆಯ ದೀನಪ್ಪನವರು ಮರಿಯಳ ಅಮಲೋದ್ಭವವು ಒಂದು ವಿಶ್ವಾಸದ ಸಿದ್ಧಾಂತ ಎಂದು ಅಖಿಲ ಧರ್ಮಸಭೆಗೆ ಪ್ರಕಟಿಸಿದರು. ಸುಮಾರು 4 ವರ್ಷಗಳ ನಂತರ, ಅಂದರೆ ಮಾರ್ಚ್ 25 1858 ಬರ್ನಡೆಟ್ ಎಂಬ ಪುಟ್ಟ ಹುಡುಗಿಗೆ ಲೂರ್ದಿನಲ್ಲಿ ಮಾತೆ ಮರಿಯಳ ಮೊದಲ ದರ್ಶನವಾಯಿತು. ಆಗ ಆ ಹುಡುಗಿಯು ಆ ಮಾತೆಯ ಹೆಸರೇನೆಂದು ಕೇಳಿದಾಗ ಮಾತೆ ಮರಿಯ, ನಾನು ಅಮಲೋದ್ಭವ ಕನ್ಯಾಮರಿಯ ಎಂದು ಉತ್ತರವಿತ್ತಳು. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯಾವುದೇ ಪಾಪ ಕಳಂಕವಿಲ್ಲದೆ ಮರಿಯಳ ಮುಖಾಂತರ ತನ್ನ ಪುತ್ರನನ್ನೇ ಲೋಕಕ್ಕೆ ಅರ್ಪಿಸಿದ್ದು ಸರ್ವೇಶ್ವರನಿಗೆ ಮಾನವನ ಮೇಲಿರುವ ಪ್ರೀತಿಯ ಶ್ರೇಷ್ಠ ಸಾಕ್ಷಿ. ಆ ಪ್ರೀತಿಯೇ ಮರಿಯಳನ್ನು ಕಳಂಕರಹಿತನನ್ನಾಗಿಸಿತು. ಆ ಕಳಂಕರಹಿತ ಬಾಳು ಸರ್ವೇಶ್ವರನ ಪುತ್ರನ ಮಂದಿರವಾಯಿತು. ಮಾತೆ ಮರಿಯಳನ್ನು ಜನ್ಮ ಪಾಪವಿಲ್ಲದೆ ಈ ದರೆಯಲ್ಲಿ ಜನಿಸಿದಂತೆ ಮಾಡಿದಂತಹ ದೇವರು ತನ್ನ ಪುತ್ರ ಯೇಸುವಿನ ಬರುವಿಕೆಗೆ ಅಂದೇ ಸಿದ್ಧತೆಯನ್ನು ಆರಂಭಿಸಿದ್ದರು. ದೇವಾಲಯ ಪವಿತ್ರವಾದಾಗಲೇ ಅದಕ್ಕೊಂದು ಅರ್ಥ. ದೇವರ ಪುತ್ರನಿಗೆ ಮಂದಿರವಾಗಬೇಕಾಗಿದ್ದಂತಹ ಮರಿಯಳ ಗರ್ಭವನ್ನು ದೇವರು ಆಕೆಯ ಹುಟ್ಟಿನಿಂದಲೇ ಪವಿತ್ರವಾಗಿರಿಸಿದ್ದರು. ಒಂದು ದೇವಾಲಯವಾಗಿ ಅದನ್ನು ಮೀಸಲಿಟ್ಟಿದ್ದರು. ಆದ್ದರಿಂದಲೇ ಮಾತೆ ಮರಿಯಳ ಜನ್ಮ ಪಾಪವಿಲ್ಲದೆ ಆಯಿತು ಎಂಬ ರಹಸ್ಯವನ್ನು ನಾವಿಂದು ಧ್ಯಾನಿಸುತ್ತೇವೆ. ಪಾಪ ಬಂದದ್ದು ಒಬ್ಬ ಸ್ತ್ರೀಯಿಂದ ಎಂಬುದನ್ನು ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದ್ದೇವೆ. ಆದಾಮನನ್ನು ಕೇಳಿದಾಗ, ನನಗಾಗಿ ನೀವು ನೀಡಿದ ಸಂಗಾತಿಯಿಂದ ನಾನು ಪಾಪಕ್ಕೆ ಒಳಗಾದೆ ಎಂಬ ಉತ್ತರವನ್ನು ಆತ ಕೊಟ್ಟ. ಹೀಗೆ ಸ್ತ್ರೀಯಿಂದ ಆರಂಭವಾದ ಆ ಪಾಪಕ್ಕೆ ಮತ್ತೊಂದು ಸ್ತ್ರೀಯಿಂದಲೇ ಪರಿಹಾರವನ್ನು ದೇವರು ಸಿದ್ಧಪಡಿಸುತ್ತಾರೆ. ಆದಾಮ ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟ, ಏಕೆಂದರೆ ಆಕೆ ಮಾನವ ಕುಲಕ್ಕೆ ಮೂಲ ಮಾತೆ. ಈಗ ಪಾಪದಿಂದ ರಕ್ಷಣೆ ಹೊಂದಿದವರ ಮೂಲ ಮಾತೆ ಮರಿಯಳಾಗಿ ಮಾರ್ಪಾಡಾಗುತ್ತಾಳೆ. ಪಾಪದಿಂದ ವಿಮುಕ್ತಳಾಗಿದ್ದು ಪಾಪವಿಲ್ಲದೆ ಜನಿಸಿದ ಮಾತೆ ಮರಿಯ ಉದ್ದಾರವಾದಂತಹ ಪ್ರತಿಯೊಬ್ಬರ ಮೂಲ ಮಾತೆಯಾಗುತ್ತಾಳೆ. ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನ ಪರಿಶುದ್ಧಗೊಳಿಸುವವರು, ನಮ್ಮೆಲ್ಲರನ್ನ ಉದ್ಧಾರಗೊಳಿಸಿದವರು, ಆ ಕ್ರಿಸ್ತನಿಗೆ ತಾಯಿಯಾದವರು ಮಾತೆ ಮರಿಯಳ ಮಾತೆ ಮರಿಯ. ಹೀಗೆ ಮಾತೆ ಮರಿಯಳು ಮತ್ತೊಂದು ರೀತಿಯಲ್ಲಿ ಮೂಲ ಮಾತೆಯಾಗುತ್ತಾರೆ. ಈ ರಹಸ್ಯವನ್ನು ನಾವಿಂದು ಧ್ಯಾನಿಸುತ್ತಿರುವಾಗ
ಮಾತೆ ಮರಿಯಳಂತೆ ನಾವು ಸಹ ಪರಿಶುದ್ಧರಾಗಿ ಇರುವಂತಹ ಆ ಸೌಭಾಗ್ಯಕ್ಕಾಗಿ ಕ್ರಿಸ್ತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.